ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕಳೆದ ಮೂರು ದಿನಗಳಿಂದ ಯಲಂಕ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಯಲಂಕ ಕೆರೆ ಕೋಡಿ ಇವತ್ತು ಒಡೆದು ಹಲವಾರು ಮನೆಗಳಿಗೆ ಯಲಂಕ ಭಾಗದಲ್ಲಿ ಮತ್ತೆ ಯಲಂಕ ತಳಗಡೆ ಇರುವಂತ ಪ್ರದೇಶಗಳಲ್ಲಿ ಕೂಡ ನೀರು ನುಗ್ಗಿ ಬಹಳ ತೊಂದರೆ ಆಗಿದೆ. ವಿಶೇಷವಾಗಿ ಈ ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ಸ್ ಸುಮಾರು 603 ಜನ ಏನು ಇರ್ತಾರೆ ಇಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಜನರು ಓಡಾಡೋದು ಕೂಡ ಕಷ್ಟ ಆಗಿದೆ. 4-5 ಫೀಟ್ ನೀರು ನಿಂತಿತ್ತು. ನಮ್ಮ ಯಲಂಕದ ಶಾಸಕರು ವಿಶ್ವನಾಥ್ ರೆಡ್ಡಿ ಅವರು ಕೂಡಲೇ ಬಂದು ಜನರಿಗೆ ಸಂಪೂರ್ಣ ಸಹಾಯ ಸಹಕಾರ ಮಾಡಿದ್ದಾರೆ. ಟ್ರ್ಯಾಕ್ಟರು ಜೀಪುಗಳ ಮುಖಾಂತರ ಜನರನ್ನ ಮನೆಗೆ ಸೇರಿಸುವಂಥದ್ದು ಅಥವಾ ಆಚೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಆಹಾರ ಮತ್ತು ನೀರು ಎಲ್ಲ ಪೂರೈಕೆಯನ್ನು ಮಾಡಿದ್ದಾರೆ. ಇದಕ್ಕೆ ಒಂದು ವ್ಯವಸ್ಥಿತವಾದಂಥ ಪರಿಹಾರ ಕೊಡಬೇಕು ಅನ್ನುವಂಥ ಚಿಂತನೆ ನಾವು ನಿನ್ನೆ ಸಾಯಂಕಾಲ ಸೇರಿದಾಗ ನಾವು ವಿಶ್ವನಾಥ್ ಅವರು ಸೇರಿ ಮಾತನಾಡಿದ್ವಿ. ಅದಕ್ಕೆ ಬೆಳಗ್ಗೆ ನಾನು ಬಂದು ನೋಡಿ ಈ ಕೆಲಸವನ್ನು ಮಾಡ್ತೀನಿ ಅಂದರೆ ಅವರು ಕೂಡ ಬನ್ನಿ, ನೀವು ನೋಡಿದರೆ ನಿಮಗೆಲ್ಲ ಒಂದು ಸ್ವಲ್ಪ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ಆಹ್ವಾನ ಕೊಟ್ಟಿದ್ದರು. ಹೀಗಾಗಿ ನಾನು ಬಂದಿದ್ದೇನೆ ಇಲ್ಲಿ. ಮುಖ್ಯವಾಗಿ ಸುಮಾರು 11 ಕೆರೆ, ಯಲಂಕ ಕೆರೆಯ ಮೇಲ್ಪಟ್ಟದಲ್ಲಿರುವಂಥದ್ದು 11 ಕೆರೆಗಳು, ಅವು ಎಲ್ಲವೂ ಯಲಂಕ ಕೆರೆಗೆ ಸೇರ್ತವೆ. ಇಷ್ಟು ವರ್ಷ ಭಾಳ ದೊಡ್ಡ ಮಳೆ ಆಗ್ತಿರಲಿಲ್ಲ, ಮತ್ತು ಆದರೆ ಕೆಲವು ಪ್ರದೇಶ ಆಗ್ತಿತ್ತು, ಕೆಲವು ಪ್ರದೇಶ ಆಗ್ತಿರಲಿಲ್ಲ. ಈ ಬಾರಿ ಸಂಪೂರ್ಣವಾಗಿ ಇಡೀ ಕರ್ನಾಟಕದಲ್ಲಿ ಆಗಿದೆ. ಕರಾವಳಿ ಪ್ರದೇಶದಿಂದ ಹಿಡಿದು ದಕ್ಷಿಣ ಒಳನಾಡು, ಉತ್ತರ ಒಳನಾಡು ಎಲ್ಲ ಕಡೆ ಆಗಿಬಿಟ್ಟಿದೆ. ಇಲ್ಲಿಯೂ ಕೂಡ ಯಲಂಕದ ಸುತ್ತಲಿರುವಂಥ ಬೆಂಗಳೂರು ಸುತ್ತಲಿರುವಂಥ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮಳೆಯಾಗಿದೆ. ಯಲಂಕದಲ್ಲೂ ಮಳೆಯಾಗಿದೆ, ನಗರದಲ್ಲೂ ಕೂಡ ಮಳೆಯಾಗಿದೆ. ಹೀಗಾಗಿ ಆ ಎಲ್ಲ ಕೆರೆಗಳು ತುಂಬಿ ಯಲಂಕ ಕೆರೆ ಮದರ್ ಕೆರೆಗೆ ಬಂದು ಅಲ್ಲಿಂದ ತಳಗಡೆ ಇಲ್ಲಿ ಬರ್ತಾ ಇದೆ. ಕಳೆದ ಹಲವಾರು ವರ್ಷದಿಂದ ಯಾವುದೇ ಮಳೆ ಇಲ್ಲದ ಕಾರಣದಿಂದ ಹಲವಾರು ಬಡಾವಣೆಗಳು ಅವು ಇವೆಲ್ಲವೂ ಕೂಡ ಬಂದಿದ್ದಾವೆ. ಇಲ್ಲಿ ನಾನೆಲ್ಲ ವಿಚಾರವನ್ನು ಮಾಡಿದ್ದೇನೆ. 2 ಕೋಡಿಗಳಿದ್ದಾವೆ ಯಲಂಕ ಕೆರೆಗೆ, 2 ಕೋಡಿಗಳು ಇವತ್ತು ಹರಿದು ತುಂಬ್ತಾ ಇದ್ದಾವೆ. ಅಲ್ಲಿ 2 ರಾಜ ಕಾಲುವೆಗಳಿದೆ. ಆ ರಾಜ ಕಾಲುವೆಯ ಒಂದು ಸೈಜು ಭಾಳ ಕಡಿಮೆ ಇದೆ. ಯಲಂಕ ಕೆರೆ ದೊಡ್ಡದಿರೋದ್ರಿಂದ ಅದರ ಒಂದು ಹೊರ ಹರಿವು ಭಾಳ ದೊಡ್ಡ ಪ್ರಮಾಣದಲ್ಲಿ ಬರೋದರಿಂದ ಇವತ್ತು ಆ ರಾಜ ಕಾಲುವೆ ಸಾಕಾಗ್ತಾ ಇಲ್ಲ. ಮತ್ತು ಕೆಲವು ಕಡೆ ರಾಜ ಕಾಲುವೆ ಅತಿಕ್ರಮಣ ಆಗಿರುವಂಥದ್ದು ಅಥವಾ ಮುಚ್ಚಿರುವಂಥದ್ದು ಇವೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಆದ್ದರಿಂದ ಮಳೆ ನಿಂತ ತಕ್ಷಣವೇ ನಾನು ನಮ್ಮ BBMP ಕಮಿಷನರ್ವರಿಗೆ, ಇಂಜಿನಿಯರ್ಸ್ವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕೂಡಲೇ ರಾಜ ಕಾಲುವೆಯನ್ನು ಅಗಲೀಕರಣ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೋಬೇಕು. ಎಲ್ಲೆಲ್ಲಿ ಅಡಚಣೆ ಇದೆ ಆ ಜಾಗದ ಮಾಲೀಕರ ಹತ್ರ ಮಾತನಾಡಿ TDR ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿ, ಏನು ಈಗ 8 ಫೀಟ್ ಇದೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, 30 ಫೀಟ್ ಆದರೂ ಆಗಬೇಕು. ಮತ್ತು 2 ರಾಜ ಕಾಲುವೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಬರುವಂಥ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಈ ಬಡಾವಣೆ 603 ಜನ ಇರುವಂಥ ಬಡಾವಣೆಯಲ್ಲೂ ಕೂಡ ಫ್ಲ್ಯಾಟ್ಸ್ ಇರೋ ಕಡೆ ಕೂಡ ನೀರನ್ನು ದಾಟಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಅವ್ರಿಗೂ ಕೂಡ ನಾನು ಮಾತನಾಡಿದ್ದೇನೆ, ಅವ್ರು ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿಂದನೂ ಕೂಡ ನೀರು ಹೊರಗೆ ಹಾಕೋದಕ್ಕೆ ಏನು ಡ್ರೈನೇಜ್ ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೇವೆ. ನಮ್ಮ ಮುಂಚೆ ಭಾಳ ಮುಖ್ಯವಾಗಿರುವಂಥದ್ದು ಹೈವೇಯನ್ನು ದಾಟಿಸುವಂಥದ್ದು, ಅದಕ್ಕೂ ಕೂಡ ನ್ಯಾಷನಲ್ ಹೈವೇ ಜೊತೆಗೆ ಮಾತನಾಡಿ ಅವರ ಒಪ್ಪಿಗೆಯನ್ನು ಪಡೆದು ನೀರನ್ನು ಈ ಭಾಗದಿಂದ ಆ ಭಾಗಕ್ಕೆ ತರಿಸೋದಕ್ಕೆ ನಾವು ಏನು ಈ ಡ್ರೈನೇಜನ್ನು ಕಂಟಿನ್ಯೂ ಮಾಡಬೇಕು ಹೈವೇ ಕೆಳಗಡೆ, ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅಂದಾಗಲೇ ಮಾತ್ರ ಈ ಒಂದು ಶಾಶ್ವತದ ಪರಿಹಾರ ಸಿಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇನೆ. ಮತ್ತು ಇಡೀ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಇದೆ. ರಾಜ ಕಾಲುವೆ ಈ ವರ್ಷ ನಾವು 50 ಕಿಲೋಮೀಟರ್ ತೆಗೆದುಕೊಳ್ತಾ ಇದ್ದೇವೆ. ಅದನ್ನು ಇನ್ನೂ 50 ಕಿಲೋಮೀಟರ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾವು ಮೊನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಇವತ್ತು ಇನ್ನೊಂದು ಸಭೆಯನ್ನು ಮಾಡಿ ಎಲ್ಲೆಲ್ಲಿ ರಾಜ ಕಾಲುವೆ ಮುಖ್ಯವಾಗಿ ಎಲ್ಲೆಲ್ಲಿ ನೀರು ಹೊರಗೆ ಬರ್ತದೆ, ಅಡಚಣೆ ಇದೆ, ಸಣ್ಣದಿದೆ, ಮುಚ್ಚೋಗಿದೆ, ಅವನ್ನೆಲ್ಲವನ್ನು ಕ್ಲಿಯರ್ ಮಾಡಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋದಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ. ಮತ್ತು ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಕೂಡ ಒದಗಿಸ್ತೇವೆ. ಯಲಂಕದ ಈ ಪ್ರದೇಶದಲ್ಲಿ ಇವತ್ತು ಒಟ್ಟು 400 ಮನೆಗಳಿಗೆ ಹಾನಿಯಾಗಿದೆ. ಸುಮಾರು 10 ಕಿಲೋಮೀಟರು
ಮೇನ್ ರೋಡು ಹಾನಿಯಾಗಿದೆ ಅಂತ ವರದಿ ಇದೆ ಮತ್ತು ಇತರ ರಸ್ತೆಗಳು 20 ಕಿಲೋಮೀಟರ್ ಹಾನಿಯಾಗಿದೆ ಅಂತ ಅದರಿಂದ ಇವೆಲ್ಲದಕ್ಕೂ ಕೂಡ ಒಂದು ಮನೆಗಳಿಗೆ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಲ್ಲಿ 10,000 ರೂಪಾಯಿನ ಕೂಡಲೇ ಬಿಡುಗಡೆಯನ್ನು ಮಾಡೋದಕ್ಕೆ ನಾವು ಈಗ ಇಲ್ಲಿ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದೇನೆ ಇವತ್ತೇ ಬಿಡುಗಡೆ ಆಗ್ತದೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಬಿದ್ದರೆ ಮನೆ 5 ಲಕ್ಷ ರೂಪಾಯಿನ ಕೊಡೋದಕ್ಕೆ ಮೊದಲೇ ಕಂತು 1 ಲಕ್ಷ ಕೂಡಲೇ ಕೊಡೋದಕ್ಕೂ ಕೂಡ ಹೇಳಿದ್ದೇನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಗಶಃ ಹೋದರೂ ಕೂಡ ಅದಕ್ಕೂ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ಹೇಳಿದ್ದೇನೆ ಮತ್ತು ಈ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಪೂರ್ಣ ಎಸ್ಟಿಮೇಟನ್ನು ಮಾಡಿ ಕಳಿಸಿದರೆ ಅವಗೂ ಕೂಡ ಹಣವನ್ನು ಕೊಟ್ಟು ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ ಅದೇ ರೀತಿ ಬ್ಯಾಟ್ರಾಯನ್ಪುರದಲ್ಲಿ ಕೂಡ ಇವತ್ತು ಸುಮಾರು 600 ಮನೆಗಳಿಗೆ ಧಕ್ಕೆಯಾಗಿದೆ ಮತ್ತು ಅಲ್ಲಿನೂ ಕೂಡ ಸುಮಾರು 45 ಕಿಲೋಮೀಟರು ರಸ್ತೆಗಳಿಗೆ ಹಾನಿಯಾಗಿದೆ ಅವುಗಳ ಪರಿಹಾರಕ್ಕೂ ಕೂಡ ಕೂಡಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಕಮಿಷನರ್ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾರೆ ಮುಂದೆ ಇದು ಜಕ್ಕೂರು ಕೆರೆಗೆ ಹೋಗುತ್ತೆ ಜಕ್ಕೂರು ಕೆರೆಯಿಂದ ಮುಂದೆ ರಾಚೇನಹಳ್ಳಿ ಕೆರೆ ಮುಂದೆ ಹಂಗೆ ಮಹದೇವಪುರ ದಾಟಿ ತಮಿಳ್ನಾಡಿಗೆ ಹೋಗುವಂಥದ್ದು ಇನ್ನೂ 4-5 ಕೆರೆಗಳು ದಾಟಿ ಹೋಗಬೇಕಾಗುತ್ತೆ ಇದು ಒಂದು ಡ್ರೈನೇಜ್ ಇದನ್ನು ಸಂಪೂರ್ಣವಾಗಿ ದಾಟಿಸೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೋಬೇಕು ಒಂದು ಮಾಸ್ಟರ್ ಪ್ಲ್ಯಾನನ್ನು ಕೂಡ ನಾವು ಮಾಡಿ ಅದನ್ನು ಹಂತ ಹಂತವಾಗಿ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಯಾವುದೇ ಮಳೆ ಬಂದರೂ ಕೂಡ ತೊಂದರೆ ಆಗದಂತೆ ಒಂದು ಮಾಸ್ಟರ್ ಪ್ಲ್ಯಾನ್ ಡ್ರಾ ಮಾಡಿ ಅದಕ್ಕೆ ಕಾಮಗಾರಿಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ನಾನು ಕೊಡ್ತೀನಿ ಸರ್ ಇದೊಂದೇ ಅಪಾರ್ಟ್ಮೆಂಟ್ ಅಂತಲ್ಲ ನಗರದಲ್ಲಿರುವಂಥ ಹಲವಾರು ಅಪಾರ್ಟ್ಮೆಂಟ್ಗಳು ಅಪ್ಪರ್ ಝೋನ್ ಇರ್ಬೋದು ರಾಜಕಾಲುವೆ ಮುಚ್ಚಿರೋದಿರ್ಬೋದು ಅವ್ರಿಗೆ ಮುಂದಿನ ಒಂದು 100-150 ವರ್ಷ ಯೋಚನೆ ಇಟ್ಕೊಂಡ್ರೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಬೇಕಲ್ಲ ಖಂಡಿತ ನೋಡಿ ಇದು ಭಾಳ NGT ಆದೇಶ ಕೂಡ ಇದೆ ಮೇನ್ ರಾಜಕಾಲುವೆಯಿಂದ ಬಫರ್ ಝೋನ್ ಅಂತ ಐಡೆಂಟಿಫೈ ಮಾಡಿದ್ದಾರೆ ಹಲವಾರು ಅಪಾರ್ಟ್ಮೆಂಟ್ಗಳು ಬಫರ್ ಝೋನಲ್ಲಿ ಕಟ್ಟಿರುವಂಥ ಕಾರಣದಿಂದ ಈ ಥರ ದೊಡ್ಡ ಪ್ರಮಾಣದ ಮಳೆ ಆದಾಗಲೇ ಅದರ ಪರಿಣಾಮ ಗೊತ್ತಾಗ್ತದೆ ಈಗಾಗಲೇ ಈಗಂತೂ ಯಾರಿಗೂ ನಾವು ಪರ್ಮಿಷನ್ ಕೊಡ್ತೇ ಇಲ್ಲ ಬಫರ್ ಝೋನ್ ಅದು ಹಿಂದೆ ಕಟ್ಟಿರುವಂಥದ್ದಕ್ಕೆ ಈಗಾಗಲೇ ನೋಟಿಸ್ಗಳನ್ನು ಕೂಡ ಸರ್ವ್ ಮಾಡಿದ್ದೇವೆ ಅಲ್ಲಿ ನೀರು ಹೋಗೋದಕ್ಕೆ ಅನುಕೂಲತೆಯನ್ನು ಏನು ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ಸ್ ಡ್ರಾ ಮಾಡ್ತಾರೆ ಅದಕ್ಕೆ ಅವ್ರು ಕೊಡಬೇಕಾಗುತ್ತೆ ಅದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿರ್ಬೋದು ಒಳಗಡೆ ಇರ್ಬೋದು ಕೊಡಲೇಬೇಕಾಗುತ್ತೆ ಇಲ್ಲದಿದ್ದರೆ ಆ ನಿವಾಸಿಗಳಿಗೆ ತೊಂದರೆ ಆಗ್ಬೋದು ಅದಕ್ಕೆ ನಾವು ಒಂದು ಡ್ರೈವ್ ಮಾಡ್ತೇವೆ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಎಲ್ಲೆಲ್ಲಿದೆ ಎಲ್ಲಿ ಈ ಥರ ರಾಜಕಾಲುವೆ ಪಕ್ಕದಲ್ಲಿ ಇರುವಂಥದ್ದಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಆ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಕೆಲವೊಂದು ಕಡೆ ನೀವು ನೋಡಿದರೆ ಬೇಲಿನೇ ಅದು ಹೊಲ ಮೇಯ್ತಾ ಇದೆ ಅದಕ್ಕೆ ಫುಲ್ ಸ್ಟಾಪ್ ಬಿಡಬೇಕಾಗುತ್ತೆ ಖಂಡಿತ ಈಗ ಹಿಂದೆ ರಾಜಕಾಲುವೆ ಮೇಲೆ ಅಥವಾ ಬಫರ್ ಝೋನ್ ಮೇಲೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದರೆ ಅಧಿಕಾರಿಗಳು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದು ಭಾಳ ಸ್ಪಷ್ಟ ಇದೆ ಈಗಂತೂ ಕೊಡ್ತಾ ಇಲ್ಲ ಆದರೆ ಹಿಂದೆ ಕೊಟ್ಟಿದ್ದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಅನ್ನೋದನ್ನು ಕಾರ್ಪೊರೇಷನ್ ಕಮಿಷನರ್ ನೋಟಿಸ್ ಕೊಟ್ಟು ಅಧಿಕಾರಿಗಳು ಕೂಡ ಕ್ರಮ ಪರಿವೀಕ್ಷಣೆ ವೇಳೆ ಈಗ ನೀವು ಕಂಡಂತೆ ರಾಜಕಾಲುವೆ ಒತ್ತುವರಿಯೇ ಈ ಅವಾಂತರಕ್ಕೆ ಕಾರಣ ಸರ್ ಇಲ್ಲ ಇದರಲ್ಲಿ ಎರಡಿದೆ ಒಂದು ಭಾಳ ದೊಡ್ಡ ಪ್ರಮಾಣದ ಮಳೆ ಬಂದಿದೆ ಮತ್ತು 11 ಕೆರೆ ನೀರು ಇದಕ್ಕೆ ಸೇರಿಕೊಂಡಿದೆ ಎರಡನೇದಾಗಿ ಈ ರಾಜಕಾಲುವೆ ಸೈಜೇ ಕಡಿಮೆ ಇದೆ ಭಾಳ ಸಣ್ಣದಿದೆ ಅಷ್ಟು ದೊಡ್ಡ ಕೆರೆಗೆ ಇದು ಸಣ್ಣದಿದೆ ಅದನ್ನು ವಿಸ್ತರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಇದು ಮೊದಲನೇ ಕಾರಣ ಮತ್ತು ಈ ರಾಜಕಾಲುವೆ ಸಣ್ಣದಿರೋದನ್ನು ಕೂಡ ಅಲ್ಲಲ್ಲಿ ಮುಚ್ಚಿದೆ ಅಥವಾ ಕೆಲವು ಅತಿಕ್ರಮಣ ಮಾಡಿದರೆ ಅದು ಕೂಡ ಕಾರಣ ಸರ್ ಮತ್ತೊಂದು ವಿಚಾರ ಮಳೆ ಬಂದಾಗಿಲ್ಲ ರಸ್ತೆ ಗುಂಡಿಗಳು ಹಲವಾರು ವರ್ಷದಿಂದ ನೀವು ನೋಡ್ತಾನೆ ಇದ್ದೀರಾ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಗುಂಡಿಗಳನ್ನು ಮುಚ್ಚಲ್ಲ ಮುಚ್ಚಿದ್ರು ಏನಾಗ್ತಿದೆ ಗೊತ್ತಾ ಸರ್ ತೇಪೆ ಹಾಕ್ತಾರೆ ಒಂದು ಗುಂಡಿ ಥರ ಒಂದು ಸ್ಯಾಂಡ್ ಇರ್ಬೋದು ಕಲ್ಲನ್ನು ಹಾಕಿ ಮುಚ್ಚುತ್ತಾರೆ ಮತ್ತೆ ಮಳೆ ಬಂದರೆ ಕಿತ್ತೋಗುತ್ತೆ ಈಗ ಅದಕ್ಕೆ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಹೇಳಿದ್ದೀನಿ ರಸ್ತೆಯ ಗುಣಮಟ್ಟ ಬಹಳ ಮುಖ್ಯ ರಸ್ತೆಯ ಗುಣಮಟ್ಟ ಕಡಿಮೆ ಆದರೆ ಈ ಥರ ಸಮಸ್ಯೆಗಳಾಗ್ತವೆ ಎರಡನೇದಾಗಿ ಇನ್ನೊಂದು ಸಮಸ್ಯೆ ಇದೆ ನಾವು ರಸ್ತೆಗಳನ್ನು ಮಾಡುವಾಗ ಸರ್ಟನ್ ಲೋಡಿಗೆ ಮಾಡಿರ್ತೀವಿ ಇತ್ತೀಚೆಗೆ ಹೆವಿ ಲೋಡ್ ಟ್ರಕ್ಗಳು ಬಂದಿದೆ ನಾವು ಮಾಡಿದಾಗ ಎಷ್ಟು ಲೋಡ್ ಇರಲಿಲ್ಲ ಈಗ 6-8 ಎಕ್ಸೆಲ್ ಟ್ರಕ್ಗಳು ಬಂದಿದೆ ಹೀಗಾಗಿ ಅದು ಹೆವಿ ಲೋಡನ್ನು ತಡ್ಕೊಳ್ಳೋದಿಲ್ಲ 2-3 ಕಾರಣಗಳಿದೆ ಅದಕ್ಕೆ ನಾನೇನು ಹೇಳಿದ್ದೀನಿ ವಿಶೇಷವಾಗಿ ಮೇನ್ ರೋಡ್ಸ್ ಏನಿದ್ದಾವೆ ಅವುಗಳ ರೋಡ್ ಹಿಸ್ಟ್ರಿಯನ್ನು ನಮ್ಗೆ ಕೊಡಬೇಕು ಅಂತ ಅಂದರೆ ಯಾವಾಗ ಈ ಕಾಮಗಾರಿ ಮಾಡಿದ್ರಿ ಎಷ್ಟು ವರ್ಷ ಮೊದಲನೇ ಕಾಮಗಾರಿ ಎರಡನೇ ಕಾಮಗಾರಿ ಮೂರನೇ ಕಾಮಗಾರಿ ಎಷ್ಟು ವರ್ಷದಿಂದ ಮಾಡಿದ್ದೀರಿ ಯಾರು ಮೇಂಟೆನೆನ್ಸ್ ಕೊಟ್ಟಿದ್ದೀರಿ ಎಷ್ಟು ಖರ್ಚಾಗಿದೆ ಮೇಂಟೆನೆನ್ಸ್ಗೆ ಮತ್ತು ಈಗಿನ ಪರಿಸ್ಥಿತಿ ಏನು ಅನ್ನುವಂಥದ್ದು ರೋಡ್ ಹಿಸ್ಟ್ರಿ ತಯಾರು ಮಾಡ್ತಾಯಿದ್ದೆ ಅದರ ಆಧಾರದ ಮೇಲೆ ಮುಂದೆ ಆಮೇಲೆ ಯಾವ ಟ್ರಾಫಿಕ್ ಹೋಗ್ತದೆ ಯಾವ ಲೋಡಿಂಗ್ ಟ್ರಾಫಿಕ್ ಹೋಗ್ತದೆ ಅದರ ಆಧಾರದ ಮೇಲೆ
ಮುಂದಿನ ದಿನಗಳಲ್ಲಿ ಆ ರೀತಿ ರೋಡ್ ಅನ್ನು ಡಿಸೈನ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಫಿಶರಿ ಡಿಪಾರ್ಟ್ಮೆಂಟ್ ಅವರಿಗೆ ಅನುಕೂಲ ಆಗಲಿ ಅಥವಾ ಮೀನುಗಾರರ ಕಾಂಟ್ರಾಕ್ಟರ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕೆರೆ ನೀರನ್ನು ಆಚೆ ಬಿಡ್ತಾ ಇಲ್ಲ. ಪರಿಣಾಮ ಅನೇಕ ಅಪಾರ್ಟ್ಮೆಂಟ್ಗಳಿಗೆ ಮನೆಗಳಿಗೆ ನೀರು ನುಗ್ಗಿರುತ್ತೆ. ಇದಕ್ಕೆ ಪರಿಹಾರ ಇಲ್ಲ, ನಾನು ನೋಡ್ತೀನಿ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಷನ್ನಲ್ಲಿ ಹೋದಾಗ ಜಕ್ಕೂರ್ಪುರಿದು ವಿಚಾರಿಸ್ತೇನೆ. ಅಲ್ಲಿ ನೀರು ಬಿಡಲೇಬೇಕು, ತುಂಬಿದಾಗ ನೀರು ಬಿಡಲೇಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ, ಅದನ್ನು ಯಾವ ರೀತಿ ಏನಾಗಿದೆ ಅನ್ನೋ ಸತ್ಯಾಂಶ ತಿಳ್ಕೊಂಡು ಆದೇಶವನ್ನು ಕೊಡ್ತಾರೆ. ಈಗ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದರ ಕಾಮಗಾರಿಗೆ ಯಾವಾಗ ಆದೇಶ ಮಾಡ್ತೀರಾ? ಯಾಕೆಂತಂದ್ರೆ ಈಗ ಬೆಂಗಳೂರಿನ ಹಲವಾರು ಭಾಗಗಳಿಗೆ ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಕಾಮಗಾರಿ ಎಷ್ಟು ವರ್ಷದಿಂದ ಬಂದಿದೆ, ನಿರಂತರವಾಗಿ ನಡೆಯೋ ಪ್ರಕ್ರಿಯೆ. ಇಲ್ಲಿ ಎರಡು ಭಾಗ ಇದೆ, ತಾವೇ ಮತ್ತೆ ಅದಕ್ಕೆ ಉಲ್ಟಾ ಬರೀತೀರಿ ಏನು ಅಂತಂದರೆ ನಾವು ಯಾವ್ದಾದ್ರು ಮನೆ ತೆಗೆದ್ರೆ ಬಡವ್ರ ಮನೆ ತೆಗೆದ್ರು ಅಂತ. ಅದರಿಂದ ಸೂಕ್ಷ್ಮ ವಿಚಾರ ಇದೆ, ಎಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಸು ದೊಡ್ಡ ದೊಡ್ಡ ಮಾಡಿದ್ದಾರೆ ಅವುಗಳನ್ನು ಕೂಡಲೇ ತೆಗೆಯೋದಕ್ಕೆ ಮಾಡ್ತೀವಿ. ಬಡವರಿಗೆ ಅಲ್ಟರ್ನೇಟ್ ಸೈಟನ್ನು ಜಾಗವನ್ನು ಗುರುತಿಸಿ ಆಮೇಲೆ ಮಾಡ್ತೀವಿ. ಇದರಲ್ಲಿ ಮಾನವೀಯತೆಯನ್ನು ಕೂಡ ಇದೆ. ಕೆಲವೊಂದು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡು ಎರಡು ದಿನ ಆದರೂ ಬಿಬಿಎಂಪಿ ಸಹಾಯವಾಣಿಗೆ ಕರೆ ಮಾಡಿದ್ರು ಕೂಡ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಗೌರವ್ ಗುಪ್ತಾ ಅವರು ಒಬ್ಬರು ವಿಸಿಟ್ ಮಾಡಿದ್ರೆ ನೋಡಿದ್ರೆ ಜೆಸಿಗಳು ಯಾರು ವಿಸಿಟ್ ಆಗ್ತಾ ಇಲ್ಲ ಅನ್ನೋ ಆರೋಪ ಇದೆ ಸರ್. ಇಲ್ಲ, ಅವ್ರಿಗೆ ಅದು ಅವ್ರ ಕೆಲಸ, ಅದು ಮಾಡಲೇಬೇಕು, ಅವ್ರ ಕರ್ತವ್ಯ. ಅಲ್ಲ ಸರ್, ಇಲ್ಲಿ ವಿಸಿಟ್ ಮಾಡಿದರೆ ಇಲ್ಲಿ ಅಮೃತಹಳ್ಳಿ ವಿದ್ಯಾರಣ್ಯಪುರ ಅಲ್ಲಿ ಸಾಕಷ್ಟು ಜೆಸಿಗಳು ಯಾರು ಕೂಡ ಸ್ಥಳ ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಆರೋಪ ಇದೆ. ಇಲ್ಲ, ಈಗ ಜೆಸಿ ಅವರೆಲ್ಲ ಹೋಗಿದ್ದಾರೆ, ಅದಕ್ಕೆ ಇದು ವರದಿಯನ್ನು ಕೊಟ್ಟಿದ್ದಾರೆ. ಆ ಥರ ಏನು ಸಿ ಒಂದು ಹೇಳ್ತೀನಿ ನಾನು, ನಮ್ಮ ಸರ್ಕಾರ ಅಂತಲ್ಲ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಇಂಥ ಸಂದರ್ಭಗಳಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸಹಾಯವಾಣಿ ಇರಲಿ ಇರದೇ ಇರಲಿ ಸಾಕಷ್ಟು ನಾವು ರೆಸ್ಕ್ಯೂ ಟೀಮ್ಗಳನ್ನು ಕೂಡ ಮಾಡಿದ್ದೇವೆ. ಅವರು ಎಲ್ಲರೂ ಕೂಡ ಧಾವಿಸ್ತಾರೆ. ಕೆಲವೊಮ್ಮೆ ಪರಿಸ್ಥಿತಿ ಮೀರಿ ಎಲ್ಲ ಕಡೆ ವ್ಯಾಪಕವಾದಾಗ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ ಖಂಡಿತವಾಗೂ ಅವ್ರು ಕರ್ತವ್ಯ ಮಾಡ್ತಾ ಇದ್ದಾರೆ. ಇನ್ನಷ್ಟು ಚುರುಕಾಗಿ ಮಾಡೋದಕ್ಕೆ ಸೂಚನೆ. ಅದು ನೇಚರ್ ನೋಡಿ, ಎಲ್ಲ ಕೆರೆಕಟ್ಟೆಗಳು ತುಂಬಿದೆ, ಅಂತರ್ಜಲ ಹೆಚ್ಚಾಗಿದೆ, ಕುಡಿಯೋ ನೀರಿನ ಸಮಸ್ಯೆ ಇರಲ್ಲ. ಆದರೆ ಫ್ಲಡ್ ಆಗಿ ಕೊಡಿ ಹೊಡೆದು ಹಾನಿಯಾಗಿದೆ ಅಲ್ಲ, ಇದು ನಮಗೆ ಸ್ವಲ್ಪ ಸಮಸ್ಯೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.